ಏನಿಲ್ಲ, ನಾನು ಕಾನ್ಫರೆನ್ಸ್ಗಾಗಿ ಊರಿಗೆ ಹೋಗ್ತಾ ಇದ್ದೇನೆ. ನಾನು ಬರೋದ್ರ ಒಳಗಾಗಿ ಈ ಆಲಯವನ್ನು ನೀನು ನೋಡಿಕೊಳ್ತೀಯ? ಏನೇನು
ಹಾಸ್ಟೆಲ್ಗೆ ಹೋಗ್ತಿರೋದನ್ನ ಬಹಳ ಕಷ್ಟ ಪಾಸ್ಟ್ಗಳ ಕೆಲಸ ಪಾದಗಳ ಕೆಲಸ ಎಂತ ಗಂಟೆ ಮಾಡ್ತೀನಿ ಇದು ತುಂಬಾ ಒಳ್ಳೆಯ ನಂಬಿಕೆ ಸಂಭವ.
ಆದರೆ ಈ ಆಲಯವನ್ನು ಇಷ್ಟು ಒಳ್ಳೆಯ ರೀತಿಯಿಂದ ನೋಡಿಕೊಂಡಿದೆ, ಆದರೆ ನಿಜವಾದ ಆಲಯವನ್ನೇ ನೀನು ಬರ್ತು ಬಿಟ್ಟಿದೆಯಲ್ಲ, ಇದನ್ನು ಕೊಡುತ್ತಿದ್ದು ಸಂತು. ಇದು ನಿನ್ನ ಹೃದಯ, ಈ ಹೃದಯವನ್ನು ನೀನು ಕಳಿಸೋದ್ರಿಂದ ಯಾವ ಆಲಯವನ್ನು ನೀನು ಕಳಿಸಿದ್ದೀಯೋ ಇದೇ ದೇವರಲ್ಲಿ ದೇವರ ನಿಜವಾದ ಆಲಯ. ಆಯ್ತು ಸಂತು, ನೀನು ನನ್ನ ಮಾತನ್ನು ನಂಬುವುದಿಲ್ಲ, ಹಾಗಾದ್ರೆ ಈ ಸತ್ಯವೇನೆ ಹೇಳುತ್ತದೆ ನೋಡು. ಅಪೋಸ್ತಲರ ಕೃತ್ಯಗಳು 7:47. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸುಲಭವನು, ಆದರೂ ಪರಾತ್ಪರರ ಕೈಯಿಂದ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವನಲ್ಲ. ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನ್ನ ಪಾದಗಳಿಗೆ ಪೀಠ. ನೀನು ನನಗೆ ಎಂಥ ಮನೆಯನ್ನು ಕಟ್ಟಿಕೊಳ್ಳುತ್ತಿರೋ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು? ನಾವು ಕೈಯಿಂದ ಕಟ್ಟಿದ ದೇವಾಲಯಗಳಲ್ಲಿ ದೇವರು ವಾಸ ಮಾಡುವವನಲ್ಲ. ನಮ್ಮ ನಿಜವಾದ ಹೃದಯಗಳಲ್ಲಿ ದೇವರೆಂಬ ಆಲಯದಲ್ಲಿ ದೇವರು ವಾಸಿಸುತ್ತಾರೆ. ಮನುಷ್ಯ ಕಟ್ಟಿದ ದೇವಾಲಯ ಉಳಿಸೋಕೋಸ್ಕರ ಯಾರ್ಯಾರೋ ಹೊಡೆದೆ, ಏನೇನೋ ಮಾಡಿದೆ, ಅದು ನಿಜವಾಗಿ ಕ್ಲೀನಿಕೋಬೇಕಾದ್ರೆ ನನ್ನ ದೇಹವನ್ನು ಇಷ್ಟು ವರ್ಷಗಳಿಂದ ಕೆಲಸಕ್ಕೆ ಮಾಡಿದೆ, ನನ್ನ ದೇಹ ನಿಜವಾಗಿ ಕಾಣಿಸುವುದಿಲ್ಲ, ನಿಜವಾಗಿ ದೇವರು ಮುಚ್ಚುವುದಿಲ್ಲ. ದೇವರು ನನ್ನ ದೇವರು ಖಂಡಿತ ಕ್ಷಮಿಸುವರು. ನೀನು ಪೂರ್ಣ ಪಶ್ಚಾತ್ತಾಪದಿಂದ ಆತನ ಮುಂದೆ ನನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡರೆ ಆತನು ಖಂಡಿತ ಕ್ಷಮಿಸುವನು. ಖಂಡಿತ ಕ್ಷಮಿಸುತ್ತಾನೆ. ನೀನು ಪಶ್ಚಾತ್ತಾಪದಿಂದ ಆತನ ಪಾಪಗಳನ್ನು ಹೇಗೆ ಒಂದು ಊರಿನ ಪ್ರಯಾಣ ಬೆಳೆಸುವ ಹಾಗೆ ಪರಲೋಕವೆಂಬ ಊರಿಗೆ ಹೋಗಲು ಈ ದೀಕ್ಷ ಸ್ಥಾನ ಬೇಕು. ಧನ್ಯವಾದಗಳು.